ನಮಸ್ಕಾರ, ನಾನಿಂದು ಮಧುರಾಣಿ ಎಚ್ ಎಸ್ ಅವರು ಬರೆದಿರುವ ಕವನ ಸಂಕಲನ ನೀಲಿ ಚುಕ್ಕಿಯ ನೆರಳು ಇದರಿಂದ ಒಂದು ಕವನ ಓದುವೆ. ಶೀರ್ಷಿಕೆ ನನ್ನ ಮೇಜನ್ನು ಹಾಗೆ ಬಿಡಿ. ನನ್ನ ಮೇಜನ್ನು ಹಾಗೆ ಇರಲು ಬಿಡಿ, ಅದು ಚೊಕ್ಕವಾಗುವುದು ಬೇಡ. ಅಲ್ಲಿ ಕುಡಿದಿಟ್ಟ ಕಾಫಿ ಕಪ್ಪಿನ ತಳದ ಗುಂಡನೆಯ ಕಲೆ ಇದೆ, ಹರಡಿದ ಪುಸ್ತಕಗಳಿವೆ, ಒಂದು ಹಳೇ ರಬ್ಬರ್ ಬ್ಯಾಂಡ್, ಬೇಗ ಕೈಗೆಟುಕುವ ಒಂದು ಲಿಪ್ ಕಲರ್, ಒಂದಷ್ಟು ಬರೆದ ಕೆಡವಿದ ಕವನಗಳು, ಕದ್ದು ಎತ್ತಿಟ್ಟ ಒಂದು ಫೋಟೋ, ತಿಂದುಳಿದ ಸ್ಯಾಂಡ್ವಿಚ್ ಚೂರು ಇರಬಹುದು. ಹಾಗೆ ಇರಲಿ. ಒಂದಷ್ಟು ಹಳೆಯ ಚಿತ್ರಗಳು ನಗುತ್ತಿರಬಹುದು, ಅಳುತ್ತಲೂ ಇರಬಹುದು. ಒಂದು ಹೇರ್ ಪಿನ್, ಒಂದು ಬಾಚಿಣಿಗೆ ಕುರುಳು ಹೆಣೆದು ಹೂ ಮುಡಿದ ನೆನಪು, ಬಾಡಿ ಬಿದ್ದ ಗುಲಾಬಿ ಪಕಳೆಗಳು, ಒಂದು ಬೀಗ ಕಳೆದು ಹೋದ ಬೀಗದ ಕೈ, ಖಾಲಿಯಾದರೂ ಬಿಸಿಡಲು ಮನಸಾಗದ ಅಂತರಂಗ ಬರಿದಾದ ಪೆನ್ನಿನ ಡಿಂಬ. ಇರಲಿ ಹಾಗೆ. ಟೇಬಲ್ ಒಪ್ಪವಾಗುವುದೇ ದೊಡ್ಡ ಪ್ರಶ್ನೆಯಲ್ಲ. ಅಲ್ಲಿ ಅವನಿಗಾಗಿ ಬರೆದ ಕವಿತೆಯ ನೆರಳಿದೆ, ಅವನಿಗಾಗಿ ಬರೆದ ಕವಿತೆಯ ನೆರಳಿದೆ. ಬಿಕ್ಕಳಿಸಿದಾಗ ಬಿದ್ದು ಒಣಗಿದ ಕಣ್ಣೀರಿನ ಅಂಟಿದೆ. ಅಮ್ಮನ ನೆನಪಲ್ಲಿ ಗೀಚಿದ ಅರ್ಥಹೀನ ಚಿತ್ರವೊಂದಿದೆ. ಮಗಳು ಬರೆದು ಕೊಟ್ಟ ಗ್ರೀಟಿಂಗ್ ಕಾರ್ಡ್ ಇದೆ. ಕೈಯ ನರಗಳನ್ನು ಕತ್ತರಿಸಿಯೇ ಬಿಡಬೇಕೆಂದು ಹಟ್ಟದಲ್ಲಿ ತಂದಿಟ್ಟ ಬ್ಲೇಡಿನ ಚೂರಿದೆ. ಸ್ವಲ್ಪ ಧೂಳು ಗಟ್ಟಿರಬಹುದು ಅಷ್ಟೆ, ಇನ್ನೇನಿದೆ ನನ್ನ ಮೇಜಿನ ಮೇಲೆ? ಹೊಸ ಗೆಳೆಯನ ಹುಚ್ಚು ಹರಟೆಗಳು, ಅವು ಹೊತ್ತು ತರುವ ಬೇಸರದ ಮುಲುಕುಗಳನ್ನು ಸ್ವಲ್ಪ ಇಂಗಿಸಿ ತಣಿಸುವ ಹಾಡುಗಳಿವೆ. ಒಂದಷ್ಟು ಸತ್ತ ಗದದ ವಾಸನೆ, ಒಂದು ಹಿಡಿ ನಿರ್ಜೀವ ವಾಸ್ತವ, ಒಂದಂಗುಲ ಹೆಣದಂತಹ ಬದುಕು, ಕದಡಿ ಚಿತ್ರಗಳಾದ ರಾಶಿ ರಾಶಿ ನೆನಪುಗಳು, ಕಡೆಗೊಂದಷ್ಟು ಸಂಜೀವಿನಿಯಂತಹ ಪುಸ್ತಕಗಳು. ಏನಿದೆ ನನ್ನ ಮೇಜಿನ ಮೇಲೆ? ಬಲವಂತದ ಓರಣ ಬಹುಕಾಲ ಉಳಿಯಲಾರದು, ಅದನ್ನು ಅದರಂತೆ ಬಿಟ್ಟು ಬಿಡಿ. ಧನ್ಯವಾದಗಳು.